ಹೇ ಪಾಟಿ ಚಿಕ್ಕಬಳ್ಳಾಪುರ, ನಾನು ನಿಮ್ಮ ಪ್ರೀತಿಯ ಶ್ರೀನಿವಾಸ ಅರ್ವಿ. ನಾವು ಇವತ್ತೊಂದು ನೋಡಕ್ಕೆ ಬಂದಿದ್ದೀವಿ ಬಿಳಿ ಬೆಟ್ಟ, ಅಂದರೆ ನಮ್ಮ ಕೋಲಾರದ ಹತ್ರ ಇರುವ, ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಹೊಂದ್ಕೊಂಡಿರುವ ಸೀತಾರಾಮ ಸ್ವಾಮಿ ಬೆಟ್ಟ ಎಂದು ಪ್ರಸಿದ್ಧಿಯಾಗಿದೆ. ಇದು ಬಂದು ಲವಕುಶರು, ಅಂದರೆ ಸೀತೆ ಮಾತೆಯು ಅರಣ್ಯ ಪ್ರದೇಶಕ್ಕೆ ವನವಾಸಕ್ಕೆಂದು ಬಂದಾಗ ಲವಕುಶರು ಹುಟ್ಟಿದಾಗ ಅವರು ಎಲ್ಲಿದ್ದರು, ಹೇಗಿದ್ದರು, ಅವ್ರು ಆಟ ಆಡಿದ ಜಾಗ ಹೇಗಿದೆ ಅಂತ ನೋಡೋಣ, ತಿಳ್ಕೊಳ್ಳೋಣ, ಬನ್ನಿ ಫ್ರೆಂಡ್ಸ್. ಅಲ್ಲೊಂದು ಹತ್ರ ಬರ್ತಿದ್ದಾರೆ.
ಗಿಡ ತಂದು ನೆಡಂಗಿದ್ರೆ ಇಲ್ಲಿ ನಾವು ನೆಡ್ಕೋಬೋದು. ಹಾಗೆ ಇಲ್ಲಿ ಒಂದು ದಾರಿ ಇದೆ, ಈ ದಾರಿಯಲ್ಲಿ ಹೋಗ್ಬೇಕು ಸೀತಾಮಾತೆ ತೊಟ್ಟಿಲನ್ನು ನೋಡೋದಕ್ಕೆ. ಫ್ರೆಂಡ್ಸ್ ನೋಡ್ಬೋದು, ಇದು ಬಂದು ಲವ. ಸ್ವಲ್ಪ ಇಕ್ಕಟ್ಟೆ, ಬಟ್ ಹೋಗ್ಬೇಕು. ಹಾಗಾಗಿ ಫ್ರೆಂಡ್ಸ್ ನೋಡ್ಬೋದು ಸ್ವಲ್ಪ ಜಾಗ ಇಕ್ಕಟ್ಟು ಆದರೂ ಬರ್ತಾ ಇದ್ದೀನಿ. ಫ್ರೆಂಡ್ಸ್ ಇದು ಲವ ಕುಶರು ಪಿಯಲ್ಲೇ ಆಡಿದಂಥ ಸ್ಥಳ ಎಂದು ಹೇಳ್ಬೋದು. ಅಂದರೆ ಆಗಿನ ಕಾಲದಲ್ಲಿ ಮಳೆ ಏನಾದರೂ ಬಂದಾಗ ಲವಕುಶರು ಇಲ್ಲೇ ಆಟ ಆಡ್ಕೊತ ಇದ್ರು. ಒಂದು ಬರೀ ದೊಡ್ಡದಾಗಿದೆ, ಸೊರಂಗ ಥರ ಕಾಣ್ತಿದೆ, ತುಂಬ ದೊಡ್ಡದಿದೆ. ಒಳಗಡೆ ನೋಡಿದ್ರೆ ಮನುಷ್ಯ ಬಹಳ ಆರಾಮಾಗಿ ಚಿಕ್ಕ ಮಕ್ಕಳು ಯಾರಾದರೂ ಒಬ್ರು ಇರಬಹುದು ಆ ಥರ ಇದೆ. ಈಗ ಹಾಗೆ ಸ್ವಲ್ಪ ಬಂದ್ರೆ ಇದು ಲವ, ಇದು ಖುಷಿ ಇರೋದು. ತುಂಬ ದೊಡ್ಡದಾಗೇ ಇದೆ. ನೋಡ್ಬೋದು ಸ್ವಲ್ಪ ದೊಡ್ಡದೆ. ಆಗಿನ ಕಾಲದಲ್ಲಿ ಚಿಕ್ಕ ಮಕ್ಕಳು ಆರಾಮಾಗಿ ಆಟ ಆಡ್ಬೋದಾಗಿತ್ತು ಆ ಥರ ಇದೆ. ಫ್ರೆಂಡ್ಸ್ ಲವಕುಶರ ತೊಟ್ಟಿಲು ನೋಡ್ತೀವಿ, ಬಟ್ ಈಗ ಹಾಗೆ ಹೋಗೋಣ. ಹಾಗೆ ಸ್ವಲ್ಪ ಮುಂದೆ ಹೋಗಿ ಸೀತಾದೇವಿಗೆ ನೀರು ಬೇಕಂದಾಗ ಈ ಬೆಟ್ಟದ ಮೇಲೆ ನೀರೆಲ್ಲೂ ಸಿಗ್ದಾಗ ಆಂಜನೇಯ ಬಂದು ತನ್ನ ಗದೆಯಲ್ಲಿ ಎರಡು ಒಂದು ಏಟಿಗೆ ಬಂಡೆಯನ್ನು ಸೀಳ್ತಾನಂತೆ. ಆಗ ಆ ಸೀಳಿದ ಜಾಗದಲ್ಲಿ ನೀರು ಬರುತ್ತಂತೆ,
ಅದು ಯಾವುದೇ ಬೇಸಿಗೆಯಲ್ಲಾಗಲಿ ಎಷ್ಟೇ ಬರಗಾಲದಲ್ಲಾಗಲಿ ಒಣಗಿರೋ ಇದೇ ಇಲ್ವಂತೆ. ಈಗ ಅದನ್ನು ನೋಡ್ಕೊಂಡು ಹೋಗೋಣ. ತಿಳ್ಕೊಬೇಕಂತ ಟ್ರೈ ಮಾಡಿದಾಗ ಅವರು ಅಗ್ಗಡ್ ಎಷ್ಟು ಬಿಟ್ಟರು ಕೆಳಗಡೆ ಹೋಗ್ತಾನೆ ಇತ್ತಂತೆ. ಬಟ್ ಇಲ್ಲಿಗೆ ಎಂಡ್ ಅಂತ ಗೊತ್ತಾಗಲಿಲ್ಲ ಅಂತೆ. ಬಟ್ ಆಗಿನ ಕಾಲದಲ್ಲಿ ಇದು ಕುಡಿಯೋ ನೀರಿನ ಸ್ಥಳ ಆಗಿತ್ತು. ಬಟ್ ಈಗ ನೀರು ಕುಡಿಯೋ ರೇಂಜಲ್ಲಿ ಇಲ್ಲ. ಬಟ್ ಇದು ಯಾವತ್ತಿಗೂ ನೀರು ಫುಲ್ ಆಗಿ ಹೀಗೆ ಒಂದು ಎಂಥ ಬೇಸಿಗೆ ಕಾಲ ಆಗಲಿ ಎಂಥ ಬರಗಾಲ ನೀರಂತೂ ಖಾಲಿ ಆಗಿರುತ್ತೆ. ನೀರಿಗಾಗಿ ನಮ್ಗೆ ಸ್ವಲ್ಪ ದಾರಿ ಇದೆ. ನಾವೇನಾದರೂ ಕೈ ಕಾಲು ತೊಡ್ಕೊಳೋದು ಮಾಡೋದ್ರಿಂದ ಅಲ್ಲಿ ಮಾಡ್ಕೋಬೋದು ಫ್ರೆಂಡ್ಸ್. ಈಗ ಅಲ್ಲಿ ಹಾಗೆ ದೇವಸ್ಥಾನ ಇದೆ, ದೇವಸ್ಥಾನ ನೋಡೋಣ ಬನ್ನಿ.
ಹಿಡ್ಕೊಂಡು ಹೋಗೋಣ. ಫ್ರೆಂಡ್ಸ್, ಇಲ್ಲಿಗೆ ಬಿಳಿ ಬೆಟ್ಟ ಟ್ರೆಕ್ಕಿಂಗ್ ಮುಗೀತು. ನೆಕ್ಸ್ಟ್ ಟೈಮ್ ಬಂದಾಗ ಯಾವುದಾದ್ರು ಮಾರ್ಕಂಡೆ ಇಳಿಸ್ ನೋಡೋಣ. ಎಲ್ಲರಿಗೂ ಬೈ ಬೈ.